सम्यक्त्वदिंदले संसारदिंद हागू बवरोग बंधनदिंद बिडुगडेयु ई सम्यग्दृष्टि जीववे मोक्षक्के अधिकारियु सुंदर पद यार नोड्रि जिनेर भक्ति जिनेर भक्ति जिनेर भक्ति सदास्तु मे सम्यक्त्वमेव संसारवारणं मोक्ष कारणं ಯಾವುದು ಮೋಕ್ಷಕ್ಕೆ ಕಾರಣ ಇರತಕ್ಕಂತ ಸಮ್ಯಕ್ತ್ವದ ಆ ಸಮ್ಯಕ್ತ್ವ ಯಾವುದರಿಂದ ಪ್ರಾಪ್ತ ಆಗ್ತದ ಜಿನೇಂದ್ರ ಭಗವಾನರ ಭಕ್ತಿ ಮಾಡುವುದರಿಂದ ಕಥನ್ ದೇವಶಾಸ್ತ್ರ ಗುರುಗಳ ಮೇಲೆ ಯಥಾಖ್ಯಾತ್ ಇಸ್ವಾಸ್ ಅರ್ಥಾತ್ ಶ್ರದ್ಧಾ ಇಡುದಕ್ಕ ವ್ಯವಹಾರ ಸಮ್ಯಕ್ ದರ್ಶನ ಅಂತಾರ್ರಿ ಸ್ವ ಆತ್ಮ ತತ್ವದ ಮೇಲೆ ಇಸ್ವಾಸ್ ಇಡುದಕ್ಕ ನಿಶ್ಚಯ ಸಮ್ಯಕ್ ದರ್ಶನ ಅಂತಾರ ಆದ್ರೆ ಈ ಸಮ್ಯಕ್ ದರ್ಶನ ಪ್ರಾಪ್ತಿಗಾಗಿ ಪ್ರಮುಖವಾಗಿ ಯಾರು ಭಕ್ತಿ ಮಾಡಬೇಕು ಅಂತ ಕೇಳಿದ್ರೆ ಜಿನೇಂದ್ರ ಭಕ್ತಿ ಅಂದ್ರೆ ಜಿನೇಂದ್ರ ಭಗವಾನ್ ಭಕ್ತಿ ಮಾಡೋದ್ರಿಂದ ಈ ಜೀವಕ್ಕ ಸಮ್ಯಕ್ ದರ್ಶನ ಪ್ರಾಪ್ತಿ ಆಕತಿ ಇನ್ನ ಶ್ರುತೇರ್ ಭಕ್ತಿ ಶ್ರುತೇರ್ ಭಕ್ತಿ ಶ್ರುತೇರ್ ಭಕ್ತಿ ಸದಾಸ್ತು ಮೇ ಸುಜ್ಞಾನಮೇವ ಸಂಸಾರ ವಾರಣಂ ಮೋಕ್ಷ ಕಾರಣಂ ಶ್ರುತೆ ಭಕ್ತಿ ಸದಾ ಶ್ರುತ ಭಕ್ತಿಯಿಂದಿರುವ ಸ್ವಾಧ್ಯಾಯದಿಂದಲೇ ಸಮ್ಯಕ್ ಜ್ಞಾನದ ಪ್ರಾಪ್ತಿಯು ಆ ಜ್ಞಾನದ ಪರಿಪೂರ್ಣತೆ ಕೇವಲ ಜ್ಞಾನವು ಅದು ಮೋಕ್ಷದ ಪದವಿಗೆ ಕಾರಣವು ಸದಾಕಾಲ ಯಾವತ್ತು ಸತತ ಜಿನವಾಣಿ ಆರಾಧನೆ ಮಾಡೋದ್ರಿಂದ ಜಿನವಾಣಿ ಭಕ್ತಿ ಮಾಡೋದ್ರಿಂದ ಜಿನವಾಣಿ ಗುಣಾನುರಾಗ ಇರುವುದರಿಂದ ನಮ್ಮ ಆತ್ಮಗ ಸಮೀಚೀನ ಜ್ಞಾನದ ಪ್ರಾಪ್ತಿ ಆಗತ್ತೆ ಅದಕ್ಕೆ ನಾವು ಸಮ್ಯಕ್ ಜ್ಞಾನ ಅಂತೀವಿ ಅಂದ್ರೆ ಏನ್ ಅರ್ಥ ಆತ್ರಿ ಭಗವಾನರ ಭಕ್ತಿ ಮಾಡ್ರೆ ಸಮ್ಯಕ್ ದರ್ಶನ ಜಿನವಾಣಿ ಭಕ್ತಿ ಮಾಡ್ರೆ ಸಮ್ಯಕ್ ಜ್ಞಾನ ಇನ್ ಮೂರನೇದ್ರಿ ಗುರೋರ್ ಭಕ್ತಿ ಗುರೋರ್ ಭಕ್ತಿ ಗುರೋರ್ ಭಕ್ತಿ ಸದಾಸ್ತು ಮೇ ಚಾರಿತ್ರ್ಯಮೇವ ಸಂಸಾರ ವಾರಣ ಮೋಕ್ಷ ಕಾರಣಂ ಎಂತ ಸುಂದರ ಪದ ಹೇಳ್ತಾರ ಸಮ್ಯಕ್ ದರ್ಶನಕ್ಕೆ ಜಿನೇಂದ್ರ ಭಕ್ತಿ ಸಮ್ಯಕ್ ಜ್ಞಾನಕ್ಕೆ ಜಿನವಾಣಿ ಭಕ್ತಿ ಅದಕ್ಕೆ ಯಾರು ಗುರು ಗೋವಿಂದ ಧೋನಿ ಕಳಿ ಕೋಣ ಲಾಭೋಪಾಯ ಒಂದ ಸಮಯದ ದೇವರ ಮತ್ತು ಗುರು ಇಬ್ರು ಪ್ರತ್ಯಕ್ಷ ಆದ್ರ ಅಂದ್ರ ಮೊದಲು ದೇವ್ರಿಗೆ ಕಾಲು ಬೀಳಂಗಿಲ್ಲ ಗುರುಗೆ ಬೀಳುತ್ತ ಕಬೀರ ಇದರಿಂದ ಉದ್ದೇಶ ನಮ್ಮಲ್ಲಿ ಯಾಕ್ರಿ ಶುದ್ಧ ಪರಮೇಶ್ವರಿ ಶ್ರೇಷ್ಠ ಇದ್ರು ನಾವು ಹರಿಹಂತರಿಗೆ ಮೊದಲು ನಮಸ್ಕಾರ ಮಾಡ್ತೀವೋ ಕಾರ್ನಿಷ್ಠ ಶುದ್ರ ನಿರಾಕಾರದವರು ಉಪದೇಶ ಮಾಡಂಗಿಲ್ಲ ಹರಿಹಂತ್ರ ಸಕಲ ಪರಮಾತ್ಮ ಇದ್ಕೊಂಡ ಲೋಕ ಕಲ್ಯಾಣಕ್ಕಾಗಿ ಉಪದೇಶ ಮಾಡಿದ್ರು ಶುದ್ರ ಪರಿಚಯ ಸಹಿತ ನಮ್ಮವರು ಮಾಡಿಕೊಟ್ರು ಅನಂತಿ ಶುದ್ರ ದೊಡ್ಡವರಿದ್ರು ಹರಿಹಂತರಿಗೆ ನಾವು ಮೊದಲು ನಮಸ್ಕಾರ ಮಾಡಿದೆವು ಜೈನ ಧರ್ಮ ಬಹಳ ಸೂಕ್ಷ್ಮದ ಮತ್ತು ಅನೇಕಾಂತದ ಏನು ಅನೇಕಾಂತದ ಜೈನ್ ಧರ್ಮದಂತ ತ್ಯಾಗ ತಪಸ್ಯಾ ಸಾಧನೆ ಎಲ್ಲಿ ಶುರುವಂಗಿಲ್ಲ ಮಹಾರಾಜರ ವಯಸ್ಸಿನ ನಮ್ಗಿಂತ ದೊಡ್ಡವರು ದೀಕ್ಷಾದಾಗೂ ನಮ್ಗಿಂತ ದೊಡ್ಡವರು ಆದ್ರ ಪದದಿಂದ ನೋಡ್ರ ಆಚಾರ್ಯ ಪದ ಅಪೇಕ್ಷಾದಿಂದ ಜ್ಞಾನ ದೊಡ್ಡದ ಅನ್ನಂಗಿಲ್ಲ ಮಹಾರಾಜಿ ಚಾರಿತ್ರ ದೊಡ್ಡದು ಜ್ಞಾನ ಅಂದ್ರಿ ನಮ್ಗಿಂತ ಹೆಚ್ಚು ಜ್ಞಾನಿ ಅರಿವಾಗಿದ್ದು ಶಾಸ್ತ್ರಿಗಳದಾರ್ರಿ ಕರೆ ಶಾಸ್ತ್ರಿಗೋ ಸ್ಥಾನ ದೊಡ್ಡದೈತೆ ನೋಡ್ರಿ ಅವ್ರ ಅಲ್ಲೇ ಇರೋರ್ ನಮ್ ಜೈನ ಸಿದ್ಧಾಂತದೊಳಗ ನೋಡ್ರಿ ಅರಿಕ 90 ವರ್ಷ ಸಾಧನಾ ಮಾಡಿದ ಅರಿಕದ 90 ವರ್ಷ ಧರ್ಮ ಧ್ಯಾನದಾಗ ಸ್ವಾಧ್ಯಾಯ ಮಾಡ್ಕೋತ ಎಲ್ಲ ಮಾಡ್ಕೋತ ಸಾಧನಾ ಮಾಡ್ಯಾರ ಅವ್ರು ಅಂತ ಅರಿಕ ಮಾತಾಜಿ 250 ಗ್ರಂಥ ಬರ್ದಾರ ಅವ್ರು ಗಣಿನಿ ಅರಿಕ ಅನ್ಸ್ಕೊಂಡ ಇರ್ಲಿ ಆ ಮಾತಾಜಿ ಹತ್ತಿರ 8 ವರ್ಷದ ಮುನಿರಾಜ ದಿಗಂಬರ್ ಮುನಿ ಹಾದ್ರು ಅಂದ್ರ ಮಾತಾಜಿ ಪಿಂಚಿ ಮಹಾರಾದ್ರಿಗೆ ಎತ್ತಾರೋ ಮಹಾರಾದ್ರ ಮಾತಾಜಿಗೆ ಎತ್ತಾರ್ರಿ ಮತ್ತಲ್ಲಿ ಜ್ಞಾನ ಏನ್ ಮಾಡ್ತು ಗೌನಾತು ಯಾವ್ದು ಶ್ರೇಷ್ಠ ಆತ್ರಿ ಚಾರಿತ್ರ ಇವರು ಸಕಲ ಸಂಯಮಿ ಮಹಾವ್ರತಿದಾರು ಅವ್ರ ಉಪಚಾರದಿಂದ ಮಹಾವ್ರತಿದಾರು ಪರ್ಯಾಯದಾಗ ಸ್ತ್ರೀ ಅದಾರು ನಮ್ಗೆ ದೊಡ್ಡವ್ರು ಯಾರಾದ್ರಿ 8 ವರ್ಷದ ಮುನಿರಾಜ
ತೊಂಬತ್ತು ವರ್ಷದ ಅರಿಕ ಎಷ್ಟು ಜ್ಞಾನ ಐತೆ ಅಂದ್ರೆ ಅದನ್ನ ಈ ಆಯುಷ್ಯದಾಗ ಅಷ್ಟು ಜ್ಞಾನ ಮಾಡ್ಕೋತಾನಲ್ಲ ಗ್ಯಾರಂಟಿ ಇಲ್ಲ ಆದ್ರೆ ಚಾರಿತ್ರದಿಂದ ವ್ರತದಿಂದ ಸಂಯಮದಿಂದ ಅವ್ರ ಕಿತ್ತ ಸಣ್ಣವರ ಅರಿಹಂತ ಪರಮೇಶ್ವರಿ ಅವ್ರ ಕಿತ್ತ ಸಣ್ಣವರ ಆಚಾರ್ಯ ಪರಮೇಶ್ವರಿ ಅವ್ರ ಕಿತ್ತ ಸಣ್ಣವರ ಉಪಾಧ್ಯಾಯ ಪರಮೇಶ್ವರಿ ಅವ್ರ ಕಿತ್ತ ಸಣ್ಣವರ ಸಾಧು ಪರಮೇಶ್ವರಿ ಅವ್ರ ಕಿತ್ತ ಸಣ್ಣವರ ಹೇಳ್ ಬರ್ಲಂಗ ಅರಿಕ ಮಾತಾಜಿ ಅವ್ರ ಕಿತ್ತ ಸಣ್ಣವರ ಐಲಕ ಮಹಾರಾಜ್ ಅವ್ರ ಕಿತ್ತ ಸಣ್ಣವರ ಶುಲ್ಲಕ ಮಹಾರಾಜ್ ಅವ್ರ ಕಿತ್ತ ಸಣ್ಣವರ ಶುಲಿಕ ಮಾತಾಜಿ ಅವ್ರ ಕಿತ್ತ ಸಣ್ಣವರ ಹತ್ತನೇ ಪ್ರತಿಮಾದಾರಿ ಅವ್ರ ಕಿತ್ತ ಸಣ್ಣವರ ಒಂಬತ್ತನೇ ಪ್ರತಿಮಾದಾರಿ ಎಲ್ಲಿ ಶ್ರಾವಕನ ದೂರದಲ್ಲಿ ಶ್ರಾವಕರ ವೃತ್ತಾನ ಎಲ್ಲ ಶ್ರಾವಕರ ಇಲ್ಲಿ ಶ್ರಾವಕದ ಅರ್ಥರಿ ಗೊತ್ತೈತಿ ಮಗನ ಶ್ರಾವಕ ಶ್ರದ್ಧಾವಾನ್ ವಿವೇಕವಾನ್ ಕ್ರಿಯಾವಾನ್ ಇವು ಮೂರು ಇದ್ರನ್ನ ಶ್ರಾವಕ ಸುಮ ಸಮ ಶ್ರಾವಕ ಶ್ರಾವಿಕ ಕುಮಾರಿ ಕುಮಾರಿಕ ತಿಳಿಸುವುದೇನೆಂದರೆ ಸ್ವಲ್ಪ ಗಾಸದ ಶ್ರಾವಕದ ಅರ್ಥ ತಗೊಂಡ್ ಶ್ರಾವಕ ಶ್ರದ್ಧಾ ಯಾರ ಮ್ಯಾಲ ವೀತರಾಗ ದೇವ್ ನಿಗ್ರಂಥ ಗುರು ಸಿದ್ಧಾಂತ ಶಾಸ್ತ್ರ ಮೇಲೆ ಅಟ್ಟ ಎಂತ ಶ್ರದ್ಧಾ ಯಾರ್ಯಾರು ಬಂದ ತಲವಾರ್ಲಿ ನಿಮ್ ರುಂಡ ಕಡದ್ರು ಅಲ್ಲಿ ಇವರೇ ನಮ್ ಕರೆ ದೇವ್ರ ಅಂತ ನಿಲ್ಬೇಕು ಕಡ ಕಂಡಿದ್ ಅಂತ ಶ್ರದ್ಧಾ ಇರ್ಬೇಕು ಯಾರ ಮ್ಯಾಲ ವೀತರಾಗ ದೇವ್ ನಿಗ್ರಂಥ ಗುರು ಸಿದ್ಧಾಂತ ಇನ್ನು ವಿವೇಕವಾನ್ ವಿವೇಕ ಅಂದ್ರ ಯಾವ್ದನ್ನ ಮಾಡ್ಬೇಕು ಯಾವ್ದನ್ನ ಮಾಡಬಾರ್ದು ಯಾವ್ದನ್ನ ಕೇಳ್ಬೇಕು ಯಾವ್ದನ್ನ ಕೇಳಬಾರ್ದು ಯಾವ್ದನ್ನ ನೋಡ್ಬೇಕು ಯಾವ್ದನ್ನ ನೋಡಬಾರ್ದು ಪ್ರತಿಯೊಂದು ವಿವೇಕ ಪೂರ್ವಕ ಮಾಡ್ತಕ್ಕಂಥದ್ದು ಜ್ಞಾನ ವಿವೇಕ ಮೂರನೇದ ಕ್ರಿಯಾವಾನ್ ಯಾವ್ದ್ರ ಮೇಲೆ ವಿಶ್ವಾಸ ಇಟ್ಟರಿ ಯಾವ್ದೊಂದು ತಿಳ್ಕೊಂಡರಿ ಅದನ್ನ ಆಚರಣೆದಾಗ ತರೋದ ಬಳಿಕ ನಿಮ್ದೆ ಕೆಟ್ಟ ವಿಚಾರ ಮಾಡಿ ಥರ್ಮೋಮೀಟರ್ ಹಚ್ಚರಿ ಎಷ್ಟು ತಿಳ್ಕೊಂಡ್ರಿ ಎಷ್ಟು ಶ್ರದ್ಧಾ ಜತ್ ಪಾಲನೆ ಆಕೈತೆ ನಿಮ್ ಕಲಿ ಹೇಳೈತಿ ಕರೆ ಶಾಸ್ತ್ರದಾಗ ಮಹಾರಾಜ್ ಎರಡ್ ಸಲ ಹೇಳ್ಯಾರ ಕರೆ ಕಾಯಂ ಮಾಸ ಮಾಡ್ರಿ ಕಂದಮೂಲ್ ತ್ಯಾಗ ಮಾಡ್ರಿ ಹರಿತಿ ಕಾಯಿ ಬೀಡ್ರಿ ಹೇಳ್ಯಾರ ಕರೆ ಹಂಗ ಹೇಳ್ತಾರ ಮಹಾರಾದ್ರ ಹಿಂಗ ನಡೀತೈತಿ ಬಿಟ್ರಿ ಈ ಕಾಲದಾಗ ನಾವ ಬಿಟ್ಟು ನೋ ಮನ್ಯಾರ ಬಿಡ್ಬೇಕಲ್ಲ ಮನ್ಯಾರ ಬಿಡ್ಬೇಕಲ್ಲ ಮನ್ಯಾರ ತಿನ್ವಾಗ ನಾ ಬಿಡ್ತೀನಿ ಅಂತ ಒಬ್ರೆ ಕೆಟ್ಟಾದ್ರು ಅವ್ರಿಗೆ ಮಾಡಿ ಹಾಕಾಕರೆ ಹತ್ತೈತಿ ನೋಡ್ ಎಷ್ಟು ಸೂಕ್ಷ್ಮ ಸಂಸ್ಥಾಗ ಜೀವ ಅದಕ್ಕ ನೀನ್ ಹೇಳ್ಯಾರ ಅಮಿತ್ ಗತಿ ಆಚಾರ್ಯ ಶ್ರಾವಕರ ತಪ ಗಜ ಸ್ನಾನ ಇದ್ದಂಗ ಶ್ರಾವಕರ ಧರ್ಮ ಗಜ ಸ್ನಾನ ಇದ್ದಂಗ ಬಿಟ್ಟರೆ ಮಾಡ್ತೀರಿ ಅದಕ್ಕು ಪ್ರತ್ಯೇಕ ಪ್ರವಚನ ಕೇಳೋ ಪ್ರತ್ಯೇಕ ಯಾಕ ಗುರುಗ ಸಾನ್ನಿಧ್ಯ ಇದ್ದಾಗ ಯಾಕ ಸ್ನಾನ ಆಗಾಕಿತ್ತು ಮತ್ ಹೊರಗೆ ಹೋಯ್ತು ಬಿಳುವತ್ತೆ ಧೂಳು ಎಷ್ಟು ಚಂದ ಅರ್ಥ ಹೇಳ ನೋಡು ಗುರುವ್ರ ಭಕ್ತಿ ಗುರುಗೋ ಪದ ಎಷ್ಟು ದೊಡ್ಡದ ಹೇಳ್ರಿ ಮಹಾರಾಜಿ ಒಂಬತ್ತನೇ ಪ್ರತಿಮಾದಾರಿಕ್ಕಿಂತ ಸಣ್ಣವ್ರ ಯಾರ ಎಂಟನೇ ಪ್ರತಿಮಾದಾರಿ ಅವ್ರಿಗಿಂತ ಸಣ್ಣವ್ರ ಏಳನೇ ಪ್ರತಿಮಾದಾರಿ ಅವ್ರಿಗಿಂತ ಸಣ್ಣವ್ರ ಅವ್ರಿಗಿಂತ ಸಣ್ಣವ್ರ ಅವ್ರಿಗಿಂತ ಸಣ್ಣವ್ರ ಅವ್ರಿಗಿಂತ ಸಣ್ಣವ್ರ ಅವ್ರಿಗಿಂತ ಸಣ್ಣವ್ರ ಅವ್ರಿಗಿಂತ ಸಣ್ಣವ್ರ ಈ ಒಂದ್ರಾಗ ನೀವು ಯಾವ್ದಾರ ಕೂತ್ರಿ ನಾ ಇದ್ರಾಗ ಇಲ್ಲ ನೀವು ಎರಡ್ ಸಣ್ಣವ್ರದಾರ ನೋಡ್ರಿ ಮತ್ ಗರ್ವ ಐತ್ ನಮಗ ಹಂಗ ಹಂಗ ಆಕ್ಷನ್ ನಿನ್ನ ನೋಡ್ ನಾ ಹೇಳಿ ಕೇದಿ ಕಪ್ಪಲ್ಲಿ ನೋಡ್ ಸಲ ಆತ ಎರಡ್ ದೊಡ್ಡವ್ರು ಹೇಳ್ರಪ್ಪ ನೀವ ಸಣ್ಣವ್ರ ಅದ್ರಲ್ಲು ಎರಡ್ ಸಣ್ಣವ್ರ ಒಂದೇ ಪ್ರತಿಮಾ ಒಂದೇ ಪ್ರತಿಮಾದಾರಿಕ್ಕಿಂತ ಸಣ್ಣವ್ರ ಯಾರ ಅವಿರತ್ತ ಸಮ್ಯ ದೃಷ್ಟಿ ಶ್ರಾವಕ ಶ್ರಾವಿಕ ನೀವ ಅಲ್ಲ ಯಾರ ಅವಿರತ್ತ ಸಮ್ಯ ದೃಷ್ಟಿ ಶ್ರಾವಕ ಶ್ರಾವಿಕ ವೃತ್ತಿಲ್ಲ ಕರೆ ಸಮ್ಯಕ್ ಪಕ್ಕ ಆಯ್ತು ಅದ್ರಾಗ ದಳಮಳ ಇಲ್ಲ ತುಡುಗ್ಲೆ ಬಿಸ್ಟೋ ಹಾದ್ನಿ ಕೊತ್ಲೋ ಹಾದ್ನಿ ಹನುಮಂತ ಶನಿವಾರ ಎಣ್ಣೆ ಹಾಕಿ ಬಂದ್ ಹೋಗಿ ತುಡುಗಲೆ ಜೋಕುಮಾರ್ ಬಂದ ತುಡುಗಲೆ ಹಿಂದಿಂದ ಬಾರಪ್ಪ ಮಾರ ಒಂದ್ ಜ್ವಾಳ ವೈ ಅನ್ನೋದ ಬೆಳಿಗ್ಗೆ ತಂಗಿ ಹೆಚ್ಚು ಏನೋ ಬೆಣ್ಣೆ ಹೆಚ್ಚಿಕೊಟ್ಟ ಕಣ್ಣು ಹೋಗ್ಕೊತ್ ಹಾಕೋಣಿ ಏ ಮಿತ್ಯಾತ್ವ ತ್ಯಾಗೈತ್ ಮತ್ ನಂದ ಎಲ್ಲ ಮಿತ್ಯಾತ್ವ ಇದ ಇಲ್ಲ ಇಲ್ಲ ಅಪಾತ್ರ ದಾನಂದಾರ ಇದಕ್ಕ ಅಪಾತ್ರ ದಾನಂದಾರ ನಿಂಗ ಯಾರು ಹೊಟ್ಟೆ ಹೆಸರು ಬಂದ್ರು ಅದ್ ಹೊಟ್ಟಿ ಕೊಡ ಜ್ವಾಳ ಕೊಡಕ್ ಪರ್ಮಿಷನ್ ಇರ್ಲಿಂಗ ಅದ ಜ್ವಾಳ ತಗೊಂಡ್ ಅವ್ನ್ ಗಂಡ್ ಕಾಯ್ಕೋತ್ ಕೂತಿರ್ತಾನು ಬಡದ ಕಸ್ಕೊಂಡ್ ಸಂಜೆ ಕೋದ್ ಕುಡ್ದ ತಿಂದು ಬರ್ತಾನ ನಿನ್ ರೊಕ್ಕ ದಾನ್ ಎಲ್ಲಿ ಹೋತು ಯಾವ್ದ್ ಕೇಳ್ತಾರ ನೀವು ರೊಟ್ಟಿ ಕೊಡ್ಬೇಕ್ರ ರೊಟ್ಟಿ ಕೊಡ್ಬೇಕ್ರ ತಗೋತಾರ ನೋಡು ಕೈ ಕಾಲ್ ಚಲೋ ಅದಾವ ದುಡುಕ್ತೀನಿ ಅನ್ನೋದು
ನೋಡ್ರಿ ಕೇಳ್ರಿ ನಮ್ ಶಾಸ್ತ್ರ ಆಗಮ್ದಾಗ ಹೇಳ್ಯಾರು ನಾಲ್ಕ ಪ್ರಕಾರದ ಅಂದವು ಆರ್ದಾನ ಔಷಧಾನ್ ಶಾಸ್ತ್ರದಾನ್ ಅಭಯ ಮೂರು ಪಾತ್ರದ ಜಗನ್ಯ ಪಾತ್ರ ಮಧ್ಯಮ ಪಾತ್ರ ಉತ್ತಮ ಪಾತ್ರ ಲಕ್ಷ ಕೊಡ್ರೆ ಮುಖ್ಯ ಮೂರು ಪಾತ್ರ ಮತ್ತು ಉಲ್ಲೇಖ ಮಾಡ್ತಾರು ಸತ್ಪಾತ್ರದಾಗ ಉತ್ತಮ ಮಧ್ಯಮ ಜಗನ್ಯ ಪಾತ್ರದೊಳಗ ಸತ್ಪಾತ್ರ ಕುಪಾತ್ರ ಅಪಾತ್ರ ಕೇಳ್ರೆ ಸತ್ಪಾತ್ರ ಕುಪಾತ್ರ ಅಪಾತ್ರ ಕುಪಾತ್ರ ಅಂದ್ರ ಉಪ್ಪಿನ ಗಡಿಗೆ ಹಾಲು ಹಾಕಿದಂಗೆ ಅದೇನ್ ಪೈದ ನಿಮ್ದ ಅಪಾತ್ರ ಅಂದ್ರ ಅಪಾತ್ರ ಅಂದ್ರ ಬ್ಯಾಸಿಗ್ಯಾಗ ಕಲ್ಲ ಮ್ಯಾಲ ಜ್ವಾಳ ಬಿತ್ತಿದಂಗ ಯಾವಾಗ್ರಿ ಬ್ಯಾಸಿಗ್ಯಾಗ ಕಲ್ಲ ಮ್ಯಾಲ ಜ್ವಾಳ ಬಿತ್ತಿದಂಗ ಏನ್ ಪೈದದ ಇದ್ದ ಜ್ವಾಳ ಬರ್ತೈತಿ ಹಾಕಿದ್ರೆ ಬರ್ತೈತೇನ ಅದ ಅಪಾತ್ರ ಅಂದಾರ ಪಾತ್ರಕ್ಕೆ ಯೋಗ್ಯನೇ ಇಲ್ಲ ಅದ ಅಪಾತ್ರ ಪಾತ್ರ ಕೊಡೋದ್ರಿಂದ ಕೂ ಯೋನಿ ಬಂದಾಗ್ತತಿ ಕೂ ಭೂಮಿ ಸಿಗ್ತತಿ ಕೂ ಯೋನಿ ಜುಗ್ ಪಾತ್ರ ದಾನ ಹೋಗ್ತದ ಕೂ ಪಾತ್ರ ಅಂದ್ರ ಸತ್ಪಾತ್ರ ನೋಡ ಸತ್ಪಾತ್ರದ ಮೂರು ಭೇದದ ಉತ್ತಮ ಮಧ್ಯಮ ಜಗನೆ ಉತ್ತಮ ನಿಗ್ರಂಥ ಭಾವಲಿಂಗಿ ಮುನಿ ಸತ್ಪಾತ್ರದಾನ ಅದರ ನಾಲ್ಕು ಪ್ರಕಾರ ಬರ್ತ ಆರ್ದಾನ್ ಔಷಧಾನ್ ಶಾಸ್ತ್ರದಾನ್ ಅವಯದಾನ್ ಉತ್ತಮ ಪಾತ್ರ ಕೊಟ್ರಿ ಒಂದ್ ವೇಳೆ ಆ ಟೈಮ್ದಾಗ ನೀವು ಬಂದ್ ಆಗ್ತಂದ್ರೆ ಗತಿ ಉತ್ತಮ ಭೋಗ ಭೂಮಿ ಬಂದಾಕೈತೆ ಅಟ್ಟು ವಿಶುದ್ಧಿ ಇರ್ತೈತಿ ಅದಕ್ಕ ಯಾರು ಪುಂಡರಿಕಿ ಉದ್ಯಾನವನದಾಗ ವಿಜಯ ಕ್ಷೇತ್ರದ ಪುಂಡರಿಕಿನಿ ಉದ್ಯಾನವನದಾಗ ವಜ್ರಜಂಗ ರಾಜ ಶ್ರೀಮತಿ ರಾಣಿ ಚರಣ ರುದ್ದಿದಾರಿ ಮುನಿಗಳಿಗೆ ಆಹಾರ ಕೊಡೋದನ್ನು ನೋಡಿ ನಾಲ್ಕು ಪ್ರಾಣಿಗಳು ಸಮ್ಯಕ್ತು ಪ್ರಾಪ್ತಿ ಮಾಡಿಕೊಂಡು ಆಹಾರದಾನ ಕೊಡೋರ್ಕಿಂತ ಮೊದಲು ನೋಡಿದವರು ಮೋಕ್ಷಕ್ಕೆ ಹೋದ್ರು ಅಲ್ಲೇನಿತ್ತು ಭಾವ ವಿಶುದ್ಧಿ ಭಾವ ಶುದ್ಧಿಯಿಂದ ನವವಿಧ ಭಕ್ತಿಯಿಂದ ಸತ್ತ ಶೇಷ ಗುಣ ಸಹಿತ ನಾವು ನಿಗ್ರಂಥ ಭಾವಲಿಂಗ ಮುನಿಗಳಿಗೆ ಆಹಾರ ಕೊಟ್ಟಿವಿ ಅಂದ್ರ ಆ ಟೈಮ್ದಾಗ ನಿಮ್ಗೆ ಗತಿ ಬಂದಾತಂದ್ರ ಉತ್ತಮ ಭೋಗ ಭೂಮಿ ಬಂದಕತಿ ಅಂತ ಶ್ರೇಷ್ಠ ಅತಿ ಉತ್ತಮದ ಮಧ್ಯಮ ಪಾತ್ರ ಅರಿಕಾ ಐಲತ್ ಯಾರೋ ಶುಲ್ಲತ್ ಶುಲ್ಲಿಕಾ ಪ್ರತಿಮಾಧಾರಿ ಶ್ರಾವ ಶ್ರಾವಿಕ ಅಂತ ಐದನೇ ಗುಣಸ್ಥಾನ ವರ್ತಿ ಜೀವ ಮಧ್ಯಮ ಪಾತ್ರ ಜಗನ್ ಪಾತ್ರ ಅಂದ್ರೆ ಯಾವ್ದ ನಾ ಸಣ್ಣಾಗಿದ್ದ ಮೈಸೂರೇ ನೋಡಿನಿ ಏನ್ ಪದ್ಧತಿ ಇತ್ತು ಚಾತುರ್ಮಾಸ ನಾಲ್ಕು ತಿಂಗಳ ವೃತ್ತಿಗಳನ್ನ ಕರೆಸಿ ಮನ್ಯಾಗ ಊಟ ಮಾಡಿಸೋ ಪದ್ಧತಿ ಇತ್ತು ವೃತ್ತಿಗಳು ಯಾರು ಸಿಗ್ಲಿಕ್ಕಂದ್ರೆ ಪಂಡಿತರಿಗರೇ ಕಂಪಲ್ಸರಿ ಹೇಳ್ತಿದ್ರು ಪ್ರತಿನಿತ್ಯ ನಾಲ್ಕು ತಿಂಗಳ ಅವ್ರ ಮನ್ಯಾಗ ಅತಿಥಿ ಕರೆದು ಊಟ ಮಾಡಿಸಿ ಊಟ ಮಾಡೋ ಪದ್ಧತಿ ಇತ್ತು ನಾ ನೋಡಿದ್ದು ಜಗನ್ ಪಾತ್ರ ಅಂತಾರೆ ಯಾಕ ಉತ್ತಮ ಪಾತ್ರ ಮುನಿಗಳು ಚತುರ್ಮಾಸ ಯಾರಿಲ್ಲ ಆರಿಕಾಗಳು ಯಾರಿಲ್ಲ ಪ್ರತಿಮಾದೇವಿಗಳೆಲ್ಲ ಇವ್ರು ಯಾರು ಮಧ್ಯಮ ಉತ್ತಮ ಮಧ್ಯಮ ಸಿಗಲಿಲ್ಲ ಕೊನೆ ಪಕ್ಷ ಜಗನ್ ಪಾತ್ರಕರ ದಾನ ಮಾಡಿ ನಾವು ತಿನ್ಬೇಕು ಯಾವ ಮನ್ಯಾಗ ದಾನ ಆಗಂಗಿಲ್ಲ ಆ ಮನಿ ಸ್ಮಶಾನ ಅಂತ ನಾ ಹೇಳಿಲ್ಲ ದಾನ ಶಾಸನ ಗ್ರಂಥದಾಗ ಆಚಾರ್ಯ ಗುಣಭದ್ರ ದೇವ್ ಹೇಳ್ತಾರೆ ಯಾರ ಮನೆಯೊಳಗ ಚತುರ್ವಿಧ ಸಂಘಕ್ಕೆ ದಾನ ಆಗಂಗಿಲ್ಲ ಯಾರ ಮನ್ಯಾಗ ಶಾಸ್ತ್ರ ಇಲ್ಲ ಯಾರ ಮನೆಯೊಳಗ ದಿಗಂಬರ ಮನೆಗೆ ಚರಣ ಸ್ಪರ್ಶ ಆಗಿಲ್ಲ ಆ ಮನಿ ಸ್ಮಶಾನ ಇದ್ದಂಗ ಅಂತ ಹೇಳ್ತಾರೆ ಅದಕ್ಕೆ ಉತ್ತಮ ಪಾತ್ರಕ ಉತ್ತಮ ಪ್ರಕಾರ ದಾನ ಮಾಡಬೇಕು ಉತ್ಕೃಷ್ಟ ದಾನ ಮಾಡಬೇಕು ಕುಪಾತ್ರಕ ಅಪಾತ್ರಕ ದಾನ ಮಾಡಬಾರ್ದು ಒಂದ್ ವೇಳೆ ಕುಪಾತ್ರಕ ದಾನ ಮಾಡ್ರ ಕೂ ಭೋಗ ಭೂಮ್ಯಾಗ ಹುಟ್ಟಬೇಕಾಕತಿ ಕೂ ಭೋಗ ಭೂಮ್ಯಾಗ ಏನೈತಿ ನಿಮ್ ಗತಿ ಇಲ್ಲಿ ಗೊತ್ತೈತಿ ನಿಮ್ ಪರಿಸ್ಥಿತಿ ಅದಕ್ಕೆ ನಮ್ ಸದ್ಗತಿ ಬೇಕಾಗಿತ್ತು ಪರಮಗತಿ ಬೇಕಾಗಿತ್ತಂದ್ರ ಸತ್ಪಾತ್ರಕನ ದಾನ ಮಾಡಬೇಕು ದಾನಂ ದುರ್ಗತಿ ನಾಶನಂ ದಾನಂ ಸದ್ಗತಿ ಕಾರಣಂ ದಾನಂ ದುಃಖ ನಿವಾರಣಂ ದಾನಂ ಮೋಕ್ಷ ಕಾರಣ ಭವಿಷ್ಯದಾಗ ದಾನ ಮೋಕ್ಷಕ್ಕೆ ಸಹಿತ ಕಾರಣ ಆಕೈತಿ ಅಂತ ಅದಕ್ಕೆ ದಾನ ಶೂರ ಕರ್ಣ ಅನ್ಸ್ಕೊಂಡ ಕರ್ಣ ತದ್ಭವ ಮೋಕ್ಷಗಾಮಿ ಅದ ಬೋದ ಮೋಕ್ಷ ಪಡ್ಕೊಂತ ಪವಿತ್ರ ಆತ್ಮ ಅದು ಅದಕ್ಕೆ ದಾನದಾಗ ಏನಿರ್ಬೇಕು ತ್ಯಾಗಿರ್ಬೇಕು ದಾನದಾಗ ಏನಿರ್ಬೇಕು ತ್ಯಾಗಿರ್ಬೇಕು ದಾನ ವ್ಯವಹಾರ ಧರ್ಮ ಆದ್ರೆ ತ್ಯಾಗ ನಿಶ್ಚಯ ಧರ್ಮ ಏನೋ ದಾನದಿಂದ ಬಡ್ಡಿ ತೀರಿದ್ರ ತ್ಯಾಗದಿಂದ ಅಸಲು ತೀರ್ತತೆ ಅಂತ ಅದಕ್ಕೆ ತ್ಯಾಗ
ಅಳವಡಿಸ್ಕೋಬೇಕು ಅಂತ ತ್ಯಾಗದಾಗ ಸರ್ವಶ್ರೇಷ್ಠ ತ್ಯಾಗ ಇರತಕ್ಕಂಥದ್ದು ಭಾವಲಿಂಗ ನಿಗ್ರಂಥ ಮುನಿ ಅರ್ಥಾತ್ ಗುರುಪದ. ಅದಕ್ಕೆ ಗುರುಪದ ಎಷ್ಟು ಶ್ರೇಷ್ಠ ಅಂತ ಪ್ರಶ್ನೆ ಮಾಡಿದಾಗ ಸ್ವರ್ಗದಾಗ ಒಂದು ಚರ್ಚೆ ಆಕೈತಿ ಅಂತ ಇದನ್ನ ಹೇಳ ಭಾಸಲ ಮಹಾರಾಜ್ರ ನಮ್ಮದು ಏನ್ ಚರ್ಚೆ ಆಕೈತಿ ಈ ಭೂಮಿ ತಿಳಿಮೆ ದೊಡ್ಡವ್ರು ಯಾರ ಅಂತ ವೈದಿಕ ಧರ್ಮ ಪ್ರಕಾರ ಕೇಳ್ತಾರೆ. ಅವಾಗ ಹೇಳ್ತಾರ ಈ ಭೂಮಿ ತಿಳಿಮೆ ವಿಶ್ವದಾಗ ಎಲ್ಲಕ್ಕಿಂತ ದೊಡ್ಡವ್ರು ಯಾರ ಅಂತ ಕೇಳ್ರ ನಾಗಶೇಷ ದೊಡ್ಡದ ಅಂತಾರ. ಯಾಕ ನಾಗಶೇಷ ಮ್ಯಾಲ ಪೃಥ್ವಿ ನಿಂತೈತಿ ಅಂತ ಹೇಳ್ತಾರ ವೈದಿಕ ಧರ್ಮ ಪ್ರಕಾರ. ಅದರಾಗ ಒಬ್ಬ ದೇವ್ ಎದ್ದಿರ್ತಾನೋ ನಾಗಶೇಷ ದೊಡ್ಡದಲ್ಲ. ಯಾಕ ನಾಗಶೇಷ ಬಡ ನಾಗಶೇಷ ಬಡ ಮಗರ್ ನಾಗ ಶೇಷ ಶಂಕರ್ ಕೆ ಗಲೆ ಮೇ ಕ್ಯೋ ಪಡ. ನಾಗಶೇಷ ದೊಡ್ಡದಲ್ಲ ಯಾಕಂದ್ರೆ ನಾಗಶೇಷ ದೊಡ್ಡದಿರ್ತಾರ ಶಂಕರ್ನ ಕೊಳ್ಳಾಗ ಯಾಕೆ ಕುಯ್ತದ ಅದಕ್ಕೆ ನಾಗಶೇಷನೇ ಬಡ ಶಂಕರ್ ಹಿ ಬಡ ಅಂತ. ಒಬ್ಬ ಅಂತಾನೋ ಶಂಕರ್ನೇ ಬಡ ಹೋಸಕ್ತ ಶಂತಿಧರ್ಮೂಷಣ್ ಶಂಕರ್ ದೊಡ್ಡವರಲ್ಲ ಅಂತಾನ. ಯಾಕ ಶಂಕರ್ ಬಡ ಶಂಕರ್ ಬಡ ಮಗರ್ ಶಂಕರ್ ಕೈಲಾಸ ಪರ್ವತ ಪರ್ ಕ್ಯೋ ಕಡ. ಶಂಕರ್ ದೊಡ್ಡ ದೊಡ್ಡ ಅಂತೀರಿ ಆದ್ರೆ ಶಂಕರ್ ಕೈಲಾಸ ಪರ್ವತ ಮೇಲೆತ್ಯಕ ಅದಕ್ಕೆ ಕೈಲಾಸ ಹೀ ಬಡ. ಏನ್ ದೊಡ್ಡದು ಕೈಲಾಸನ ದೊಡ್ಡದ ಅಂತ ಒಬ್ಬ ದೇವ್ ಅಂದದ್ದು. ಇನ್ನೊಬ್ಬ ದೇವ ಕುಂಡ್ರಲಿಲ್ಲ ಏ ಕೈಲಾಸ ನೈ ಬಡ ಹೋಸಕ್ತ ಕ್ಯೋ ಕೈಲಾಸ ಬಡ ಕೈಲಾಸ ಬಡ ಮಗರ್ ಕೈಲಾಸ ಹನುಮಾನ್ ಕೆ ಹಾತೋ ಮೇ ಕ್ಯೋ ಪಡ. ಸಂಜೀವಿ ತರವಾದಂತ ಪವನಂಜಯ ಪುತ್ರ ಪವನ್ ಕುಮಾರ್ ಬಜರಂಗಬಲಿ ಹನುಮಂತ ಕೈಯಾಗ ಪರ್ವತ ಎತ್ಕೊಂಬಂದ ಸಂಜೀವಿನಿ ಗೊತ್ತಾಗಲ್ದಕ್ ಅದಕ್ಕೆ ಹೇಳ್ರು ಪರ್ವತ ದೊಡ್ಡದ ಯಾಕ ಕೈಲಾಸ ಪರ್ವತ ಮ್ಯಾಗ ನಿಂತಾನು ಯಾರೋ ಶಂಕರ ಅನ್ನದ ಕೈಲಾಸ ದೊಡ್ಡದ. ಕೈಲಾಸ ನೇ ಬಡ ಕ್ಯೋ ಕೈಲಾಸ ಬಡ ಕೈಲಾಸ ಬಡ ಹನುಮಾನ್ ಕೆ ಹಾತೋ ಮೇ ಕ್ಯೋ ಪಡ ಇಸಿಲಿಯೇ ಹನುಮಾನ್ ಹಿ ಬಡ ಅಂತ ಒಬ್ಬಂದ. ಒಬ್ಬಂದ ಹನುಮಾನ್ ನೈ ಬಡ ಹೋಸಕ್ತ ಕ್ಯೋ ಹನುಮಾನ್ ಬಡ ಹನುಮಾನ್ ಬಡ ಬಗರ್ ಹನುಮಾನ್ ಶ್ರೀರಾಮ್ ಕೆ ಚರಣೋ ಮೇ ಕ್ಯೋ ಕಡ. ಹನುಮಾನು ದೊಡ್ಡವಲ್ಲ ಯಾಕ ಹನುಮಾನ್ ದೊಡ್ಡವಿದ್ರ ಆ ರಾಮನ ಚರಣದಾಗ ಯಾಕೆ ಕೈ ಮುಕ್ಕೊಂಡು ಗದಾಡ್ಕೊಂಡಿತ್ತ ಇಸಿಲಿಯೇ ರಾಮ್ ಹಿ ಬಡ ಹೇ ಅಂತ ಒಬ್ಬಂದ. ಎಲ್ಲರೂ ಒಪ್ಕೋಬೇಕಲ್ಲ ಇದಕ್ಕ ರಾಮ್ ಹಿ ಬಡ ರಾಮ ನಾಮ ಸತ್ಯ ಹೇ ರಾಮ ಕಹೋ ಆ ರಾಮ ಮಿಲೇಗ ಶುಭ ನೈ ತೋ ಶ್ಯಾಮ ಮಿಲೇಗ ಕಾಣೆ ಕೋ ಪಕವಾನ ಮಿಲೇಗ ರಹನೆ ಕೋ ಮಕಾನ ಮಿಲೇಗ. ರಾಮ್ ರಾಮ ನಾಮದಾಗ ಏನ್ ಶಕ್ತಿ ಐತಿ ಆ ಶಕ್ತಿ ಪ್ರಪಂಚದ ಯಾವ ಪದ್ದಾಗ ಇಲ್ಲಂತ. ಯಾಕ ರ ಪ್ಲಸ್ ಆ ಪ್ಲಸ್ ಮ ರಾಮ್ ಅದನ್ನ ತಿಳ್ಕೊಂಡು ಮಾಡಿರ್ತಕ್ಕ 24 ತೀರ್ಥಂಕರ ಒಬ್ಬರ ಹೆಸರಿನಾಗ ಅದಾರ ರಾಮನವರು. ಅದಕ್ಕೆ ರಾಮ್ ದೊಡ್ಡವ ಅಂತ ಒಬ್ರು ಹೇಳ್ರು. ಮತ್ತೊಬ್ಬ ದೇವ್ ಅಂದ ರಾಮ್ ನೈ ಬಡ ಹೋಸಕ್ತ ರಾಮು ದೊಡ್ಡವಲ್ಲ. ಯಾಕ ರಾಮ್ ಬಡ ಮಗ ರಾಮ್ ಗುರಿ ಗುರು ವಶಿಷ್ಠ ಕೆ ಚರಣೊಮ್ಮೆ ಕ್ಯೋ ಪಡ. ಫುಲ್ ಪಾಯಿಂಟ್ ಮುಗಿತ್. ರಾಮ್ ದೊಡ್ಡವಲ್ಲ ಯಾಕ ಗುರು ವಶಿಷ್ಠ ಚರಣದಾಗ ಯಾಕೆ ಕುತ್ಕೊಂಡನು ಅಂದ್ರ ಈ ಜಗತ್ನಾಗ ಎಲ್ಲರಕ್ಕಿಂತ ದೊಡ್ಡವರ ಗುರು. ಗುರುನ ಹೋಗಿ ಕೇಳ್ತಾರ ಗುರುಗಳೇ ಈ ಪ್ರಪಂಚ ದೊಡ್ಡವ್ರು ಯಾರು ಅಂತ ಹೇಳಿದಾಗ ಗುರು ಮೌನ ಆಗಿಬಿಡ್ತಾನ. ಗುರು ಮೌನ ಆಗಿಬಿಡ್ತಾನ ನಾ ದೊಡ್ಡ ಅಂತ ಹೇಳ್ಕೊಂಡು ವ್ಯಾಕರಣ ನೋಡಿದ್ರು ಸಾಲಾಗಿ ಗುರು ಲಘು ಆಗ್ತಿರ್ಲ ಗುರು ಲಘು ಮಾತ್ರ ಕಂದ ಪದ್ಯ ಷಟ್ಪದಿ ಅದ್ರಾಗ ಲಘು ಗುರು. ನಮ ಕರ್ಮಂತ್ರ ಎಷ್ಟು ಮಾತ್ರ ಅದಾವ ನಮ ಕರ್ಮಂತ್ರ ಎಷ್ಟು ಮಾತ್ರ ಅದಾವ ಮರಿ ಮರಿ ನೀವು ಕನ್ನಡ ಭಾಷೆ ಅಪೇಕ್ಷಾದಿಂದ 59 ಲೋಯೇ ಕನ್ನಡದ ದೀರ್ಘದನ ಅಂತ ಗುರು ಆಕತಿ ಆ ಅಪೇಕ್ಷೆದಿಂದ ಅದ್ರಾಗ ಗುರು ಅಂತ ಅದೊಂದು ಮಾತ್ರ ಬರ್ತದೆ. ಗುರು ಅಂದ್ರೆ ಡಬಲ್ ಲಘು ಅಂದ್ರೆ ಒಂದ ಗುರು ಅಂದ್ರೆ ಗುರು ಅರ್ಥನಲ್ಲಿ ದೊಡ್ಡದ ಲಘುದ ಸಣ್ಣದ ಗುರು ಅಂದ್ರ ದೊಡ್ಡದ ಎಷ್ಟು ದೊಡ್ಡದ ಅದಕ್ಕಿಂತ ದೊಡ್ಡದ ಇನ್ನೊಂದ ಇಲ್ಲ. ಅದಕ್ಕ ಪಂಚ ಪರಮೇಶ್ವರಿಗ ಸಹಿತ ಗುರು ಅಂದ್ರು ನೋಡ್ರಿ ಪಂಚ ಗುರುನಾಮ್ ಒಂದೇ ಬರ್ತಿರ್ಲೋ ಚೌವಿ ಜನಂಚ ಸವರೇನ ತೈಂಚ ಒಂದೇ ಚೌವಿ ಜನಂಚ ಸವದಾ ಒಂದೇ ಪಂಚ ಗುರುನಾಮ್ ಒಂದೇ ಚರಣ ಚರಣಂ ಸದಾ ಒಂದೇ ಅಂತಿರ್ಲೋ ಅದರ ಪಂಚ ಗುರುನಾಮ್ ಒಂದೇ ಅಂದ್ರು. ಪಂಚ ಗುರುನಾಮ್ 5 ಗುರುಗಳಿಗೆ ನನ್ನ ನಮಸ್ಕಾರಗಳು. ಯಾರವರು ಸದ್ಗುರು ಪಾಠಕ ಗುರು ಸೂರಿಗುರು ಜಗದ್ಗುರು ಪರಂ ಗುರು. ಈಗ ಹೇಳ್ತೀರಿ ಯಾರು ಹೇಳ್ತೀರಿ ನೋಡ್ನು ಹೇಳ್ತೀರಿ ನಮೇ
पंचगुर यार जना सद्गुरु साधु परमेष्ठी पाटक गुरु उपाध्याय परमेष्ठी सूरी गुरु आचार्य परमेष्ठी जगत गुरु हत बल हतर हाँ कैरीट तेल मैग बंगार किरीट हाक्रे जगत गुरु अल जगत गुरु अंद्र यार नाकु गाति कर्म नाशमी लोकद कल्याण मातक उपदेश सर्वज्ञ वीतर हितोपदेशी गुण इतक सकल परमात्मा यारो और जगद्गुरु अर्थात अरिहंत परमेष्ठी और सवर एंट बरती नो सूम्न बरियांगल ईगिन बरको हत तुंग्र हाक तेलीम बंगार कीट हक डायमंड हच्क श्री 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 सवर एंट जगद्गुरु चंद्राचार्य स्वामी जित हा सवि गुण इवे सवर एंट गुणकू कारण तीर्थंकर तीर्थंकर हुट्रो और शरीर मेल सवर एंट शुभ चिन्ह इंद्र तीर्थंकर बालक दर्शन मातनो सवर एंट कण्डे दर्शन मातनो यवा तीर्थंकर प्रथम जन्माभिषेक पांडुशिला मेल आगद सवर एंट कवस दिंद अभिषेक आगती यवा तीर्थंकर समोशर विराजमान आता सामिदू दल सहस्राष्ट्र दल कमल मेले विराजमान आता मत कारण यवा तीर्थंकर अरंत समोशर कूतिरतारो आव इंद्र सहस्राष्ट्र नाम स्तुति मातान अनते सवर एंट बर सुम चंद बरदल ना इवरते कदा ना अद करे अर्थद जगद्गुरु यारो अरिहंत परमेष्ठी मूरू लोकद कल्याण मार दिव्य ध्वनि मुखातर समोशरण मुखातर ओंकार दिव्य ध्वनि हड़शी ऐल नूर हद्नेट भाषे माध्यम लोक कल्याण मूगिन जगद्गुरु मैगन चिल्लर हद्नेट भाषा बरोदल ऐलूर लघु भाषा अंत ओत प्रमुख भाषा हद्नेट बरोदल अदर निजवाद अर्थदाग जगद्गुरु अंद्र अरिहंत परमेष्ठी सिद्ध परमेष्ठी गुरु अंद्रल सिद्ध परमेष्ठी गुरु हंग करी महाराज सिद्ध परमेष्ठी गुरु अल मत पंचगुरु नाम अंदा पंचगुर भक्ति बरग आचार्य पुष्पाद देवर सिद्ध परमेष्ठी गुरु अंद्रल महाराज सिद्ध हंग गुरु आगव्री शांति धर्म शांति सिद्ध परमेष्ठी हंग गुरु आगव शरीर इलाव्री और यार उपदेश मांगल मत और गुरु आगुराचार पूज्यपाद गुर अंतर कुंदकुंद आचार गुर अंदर पंचगुर ना उल्लेख मातीव हंद अपेक्षा दिंद गुर यार तीर्थंकर मुनि अपेक्ष यारो तीर्थंकर मुनिराजर अपेक्ष सिद्ध परमेश्वर सहित गुर अदार या तीर्थंकर दीक्षा तुगतारो केशलोचन नम सिद्धेभ्य नम सिद्धेभ्य नम सिद्धेभ्य नम सिद्धेभ्य कोने उर्दू नम सिद्धेभ्य सला ओम नम सिद्धेभ्य अंगल ओम अंद्र मत परमेश्वर ऐद मंदिर बंद्र भक्त नम सिद्धेभ्य पूर्व नम सिद्धेभ्य दक्षिण नम सिद्धेभ्य पश्चिम नम सिद्धेभ्य उत्तर नम सिद्धेभ्य उर्दू ऐद सला कित्र पंचमुष्टि केशोचन आयत सिद्ध साक्षि मुंड बागी भव सिद्ध परमेश्वरी साक्ष्य गुरुस्थान इटकोंड सिद्ध्रे नमस्कार केशलोचन यारो तीर्थंकर मुनिराज मोतारणते तीर्थंकर मुनि अपेक्ष यारो सिद्ध परमेश्वरी गुरुस्थान प्रपंच एल्लाकिंत दोड्ड स्थान यावुदु गुरुविन स्थान अदक्केळ्रो गुरुवर भक्ति गुरुवर भक्ति गुरुवर भक्ति सदास्तुमे चारित्रमेव संसार वारणम मोक्ष कारणम याव चारित्र परिपालने इंदे जीवात्मा मोक्ष प्राप्ति मकोतनो आ मोक्ष प्राप्ति आगबेकर सद्गुरुविन भक्ति मुख्यते और कृपा मुख्यते अदक्के शिष्य बनो आ शिष्य मिलेगा गुरु से पहले ईश मिलेगा अंत अंत श्रेष्ठ स्थान अदक्के आचार्य अमित गति देवरु एनु हेळ्तारो आराधने भेद उपसंहार सर्वोत्कृष्ट सार चारित्र आराधन नाद्र बाकी आराधन समावेश आगव संभावनीय अद आगता आगबू
ಆದ್ರ ಏನೇರು ದರ್ಶನ ಆರಾಧನಾ ಮಾಡ್ರೆ ನಿಯಮದಿಂದ ಅಂತ ಅಂತ ಶ್ರೇಷ್ಠ ತಾನ. ಅದಕ್ಕೆ ಇಲ್ಲಿ ಆಚಾರ್ಯ ಅಮಿತ್ ಗತಿ ದೇವರು ಏನ್ ಹೇಳ್ತಾರು, ಆರಾಧನೆಯ ಭೇದಗಳ ಉಪಸಂಹಾರ ಮತ್ತು ಸರ್ವೋತ್ಕೃಷ್ಟ ಸಾರ. ಚಾರಿತ್ರ ಆರಾಧನೆಯ ಒಂದು ನಾವು ಮಾಡಿದ್ದೆ ಆದ್ರ ಬಾಕಿ ಮೂರು ಆರಾಧನಾದ್ರಾಗ ಏನಾಗ್ತಾವ ಸಮಾವೇಶ ಆಗ್ತಾವ, ಸಂಭಾವನೀಯ ಅದ್ರ ಜೊತೆ ಆಗ್ತಾವ ಆಗ್ಬಹುದು. ಆದ್ರ ಏನ್ ಹೇಳರು ದರ್ಶನ ಆರಾಧನಾ ಮಾಡ್ರೆ ನಿಯಮದಿಂದ ಜ್ಞಾನ ಆರಾಧನಾ ಆಗಿ ಆಗ್ತದ. ಇದು ಅವಿನಾಭಾವಿ. ಜ್ಞಾನ ಆರಾಧನಾ ಮಾಡ್ರೆ ದರ್ಶನ ಆರಾಧನಾ ಆಗಬೇಕಂತ ನಿಯಮ ಇಲ್ಲ, ಅದ್ಯಾವುದು ಸಂಭಾವನೀಯ. ಚಾರಿತ್ರ ಆರಾಧನಾ ಮಾಡ್ರೆ ತಪಾರಾಧನಾ ಆಗಿ ಆಗ್ತದ, ಇದು ಅವಿನಾಭಾವಿ. ಅದ್ರ ತಪಾರಾಧನಾ ಮಾಡ್ರೆ ಚಾರಿತ್ರ ಆರಾಧನಾ ಸಂಭಾವನೀಯದಾಗ್ಬಹುದು ಅಥವಾ ಆಗದೇ ಇರಬಹುದು. ಅಂತ ಉತ್ಕೃಷ್ಟ ಚಾರಿತ್ರ ನಮ್ ಜೀವನದ ಪಾಲನೆ ಮಾಡ್ರ ಆ ಯಥಾಖ್ಯಾತ ಚಾರಿತ್ರ ನಮ್ಮ ಆತ್ಮಗ ಮೋಕ್ಷವನ್ನು ಕೊಡ್ತದ ಅನಂತೆ. ಚಾರಿತ್ರಕ ಪ್ರಮುಖ ಸ್ಥಾನ ಕೊಟ್ರು ಚಾರಿತ್ರಂ ಪಂಚಮಂ ಸಾರೋ. ಏನೋ ಈ ಆತ್ಮದ ಕಲ್ಯಾಣಕ್ಕಾಗಿ ಯಾವುದು ಯಥಾಖ್ಯಾತ ಚಾರಿತ್ರ ಕಾರಣಭೂತತಿ, ಇದು ಸರ್ವೋತ್ಕೃಷ್ಟ ಸಾರತಿ ಅಂತ ಮಾತು ಹೇಳ್ರು. ಇನ್ನು ದುಃಖದ ಕಾರಣವನ್ನು ದೂರ ಮಾಡುವುದೇ ಜ್ಞಾನದ ಫಲ ಅಂತ ನೋಡ್ರಿ. ಮುಂದಿನ ಹತ್ತದಾಗ ಏನ್ ಹೇಳವ್ರಿ ಅವರ, ದುಃಖದ ಕಾರಣವನ್ನು ದೂರ ಮಾಡುವುದೇ ಜ್ಞಾನದ ಫಲ. ಬಹಳ ಚಂದ ಮಾತು ಹೇಳ್ತಾರ ನಾವು ಆಚಾರ್ಯ ಗುರುವರು. ಈ ಸುಖದ ಸಂಸಾರದಾಗ ಜ್ಞಾನದಂತ ಸುಖದ ಕಾರಣ ವಸ್ತು ಇನ್ನೊಂದಿಲ್ಲದ್ದು. ಅದಕ್ಕೊಂದು ಮಾತು ಹೇಳ್ಯಾರ ನಮ್ಮ ಆಚಾರ್ಯ ಕುಂದು ಭಗವಾನ್ರ, ನಾಣಂ ನರಸ ಸಾರಂ. ಏನ್ ಹೇಳ್ರು, ನಾಣಂ ನರಸ ಸಾರಂ. ನಾಣಂ ಇದು ಪ್ರಾಕೃತ ಪದ. ನಾಣಂ ಅಂದ್ರ ಮೂರು ಗಂಟಿನ ನಮೋ ಕಾರಣ. ನಾಣಂ ನರಸ ಸಾರಂ. ನಾಣ್ ಅಂದ್ರ ಜ್ಞಾನ, ನರಸ್ ಅಂದ್ರ ಮನುಷ್ಯ, ಸಾರಂ ಸಾರಭೂತವು. ಈ ಪ್ರಪಂಚದಾಗ ಮನುಷ್ಯನ ಸಾರಭೂತ ವಸ್ತು ಏನಂದ್ರ ಜ್ಞಾನ. ಸುಖದ ಮೂಲ ಕಾರಣ ಜ್ಞಾನ. ನಹಿ ಜ್ಞಾನ ಸದೃಶಂ ಇಹ ವಿದ್ಯತೆ. ಈ ಸಂಸಾರದಾಗ ಜ್ಞಾನದಂತ ಸುಖದ ಕಾರಣ ವಸ್ತು ಇನ್ನೊಂದಿಲ್ಲ ಅಂತ. ಅಜ್ಞಾನಿ ದುಃಖಿ ಇರ್ತತಿ, ಜ್ಞಾನಿ ಸುಖಿ ಇರ್ತತಿ. ದುಃಖದ ಪ್ರಸಂಗದಾಗೂ ಜ್ಞಾನಿ ಸುಖಿ ಇರ್ತತಿ, ಸುಖದ ಪ್ರಸಂಗದಾಗೂ ಅಜ್ಞಾನಿ ದುಃಖಿ ಇರ್ತೈತಿ. ಸಿಕ್ಕದ್ರಾಗ ಇದ್ರಾಗ ತೃಪ್ತಿ ಇರ್ತೈತಿ. ಯಾವ್ದ ಜ್ಞಾನಿ ಜೀವ ಇದ್ರೂ ಅಜ್ಞಾನಿ ಜೀವ ದುಃಖಿ ಇರ್ತೈತಿ. ಯಾಕ ಇಷ್ಟ ಐತಿಲ್ಲ ಇನ್ನಷ್ಟು ಬೇಕಲ್ಲ ಅಂತ ಹೇಳಿ. ಅದಕ್ಕ ಜ್ಞಾನ ಅರ್ಥಾರ್ಥ ಜ್ಞಾನ. ಇದಕ್ಕಿಲ್ಲ ಹೇಳ್ತಾರು ದುಃಖದ ಕಾರಣವನ್ನು ದೂರ ಮಾಡುವುದೇ ಜ್ಞಾನದ ಫಲ. ನಾವು ಕರೆ ಅರ್ಥ ಜ್ಞಾನಿ ಅದ ಜೀವ ಅಂದ್ರ ದುಃಖದ ಪ್ರಸಂಗದಾಗ ಸಹಿತ ಏನ್ ಮಾಡುದು ಸುಖದ ಅನುಭವ ತಗೋದ. ವೇದನೆ ಹಾಕಿತ್ತು ಅದು ಸಾತಾ ವೇದನೆ ಕರ್ಮದ ಉದಯ ಐತೆ ತಿಳ್ಕೊಂಡ ನಮ್ಮ ಸ್ವಭಾವದಾಗ ನಾವಿರೋದ. ಯಾರ ಬೈತಿದ್ರು ಆ ಟೈಮ್ದಾಗ ಹಿಂದಿನ ಬೋದಾಗ ಅವ್ರಿಗೆ ನಾ ಬೆದಿರ್ಬೇಕು, ಈಗ ನನ್ನ ಅವ್ರು ಭಯಾಕಿತಾರು. ಕುತ್ ಕುತ್ತಲೆ ತಾನ್ ತನ್ನ ಕರ್ಮ ಕಳ್ಯಾಕೈತೆ ತಿಳ್ಕೊಂಡದ್ನ ಸಹನ್ ಮಾಡ್ಕೋದ. ಎದ್ರ ಫಲ ಇದು ಜ್ಞಾನದ ಫಲ. ಜ್ಞಾನದಿಂದ ಸಾಧ್ಯತೆ. ಅದಕ್ಕೆ ಹೇಳ್ತಾರು ಚಕ್ಷು ದೃಷ್ಟೇರ್ ಮತಃ ಸಾರಃ ಸರ್ಪಾದೀನಾಂ ವಿವರ್ಜನಂ ವ್ಯರ್ಥಿ ಭವತಿ ಸಾ ದೃಷ್ಟ್ವಾ ವಿವರೇ ಪತತ ಸತಃ. ಕಣ್ಣಿನಿಂದ ನೋಡುವುದರ ಅರ್ಥವು ಸರ್ಪ ಮೊದಲಾದವುಗಳಿಂದ ದೂರವಾಗುವುದು. ಕಣ್ಣಿನಿಂದ ನೋಡುವುದರ ಅರ್ಥವು ಸರ್ಪ ಮುಂತಾದವುಗಳಿಂದ ದೂರವಾಗುವುದು. ನೋಡಿಯೂ ಸಹ ಮುಂದಿರುವ ಸರ್ಪ ಮೊದಲಾದ ಬಿಲದಲ್ಲಿ ಬೀಳುವ ಮನುಷ್ಯನ ಕಣ್ಣುಗಳು ವ್ಯರ್ಥವಾದವುಗಳು. ಏನು ಜ್ಞಾನದ ಫಲ ಅಂತಿತ್ತು? ಕಣ್ಣಿನಿಂದ ನೋಡುವುದರ ಅರ್ಥವು, ಕಣ್ಣಿಂದ ನೋಡುದ್ರ ಅರ್ಥ ಏನಂದ್ರ ಮುಂದ ಹಾವತಿ ಚೋಳತಿ ತಗ್ಗತಿ ಕಾಣಕತಿ ಅದರಲ್ಲೇ ಕಣ್ಲೆ.
सावधिंद दाट होगी दूर नित बेरे हादि ज्ञान उपयोग पार अदेन अद्र मेले काल को अदेन तगने ज्ञान फल ऐना मुंद दुख आगुदति कष्ट आगुदति सर्पति चोलति तग्गति हानियति गोत्तिद्दु कन्न नोडे अवाग उपयोग तक ज्ञान सहाय तक आ कष्ट दिंद पार होद ज्ञान फल ऐन दुख दिंद दूर माडोदन ज्ञान फल अति अंत प्रश्न निर्माण आगते सम्यक दृष्टि चारित्र मत्तु तपद आराधने एके आवश्यकवागिदे नोड्रि सम्यक दृष्टि जीव ऐतद अदक्क चारित्र मत्तु सम्यक तप याक माडबेकद सम्यक दृष्टि जीवक्क चारित्र मत्तु तप आराधना याक माडोदु आवश्यकते एनैते अंत केळ्तार कण्णिनिंद नोडुत्तिद्दरू सह एच्चरिकेयिंद वर्तिसदिद्दरे कण्ले नोडेदेवु आदरू एच्चरिकेयिंद नावु वर्तना आचरण आक्तियों हल्ले बीलाने कल्ले नोड़ अद्र वह ऐर नी मल आते काल गटर हम जारी बिंदी नोड़ अंतरलो मल आगे दो अंत राड आगे हंतर हिमड़ उको थोर थप्र हिमुक बिंदी आव करे शान यार अंद्र भट ऊर मुंदिन बट ऊरी ग्रिप सिक्तैति आधार सिक्तैति बिल्लंगिल मनुष्य होगंद नम्मप्प बद्रिगिरि अंत हेळि हिमड़ उरकोत होग्रि हिंबुरुकेल बिद्रे हानि आगतिल्ल कण्ण नोडाकिदे राडे काल सरियागिद गोत्ते आ टाइम दग हेब्बट मुंदिन बल राडे ऊरि अंद्र अद हिडकोत्तति गच्चि मुंद काल इडक आधार सिक्तैति इदक्क विवेक अंद्र विवेक अंद्र ज्ञान नोड ज्ञान अंत केलस माड्तद केळ्रु ಕಣ್ಣಿನಿಂದ ನೋಡುತ್ತಿದ್ದರೂ ಸಹ ಎಚ್ಚರಿಕೆಯಿಂದ ವರ್ತಿಸದಿದ್ದರೆ ಆ ವ್ಯಕ್ತಿಯು ಹಳ್ಳದಲ್ಲಿ ಬೀಳುತ್ತಾನೆ ಹಾಗೆ ಶ್ರದ್ಧೆ ಮತ್ತು ಜ್ಞಾನ ರೂಪಿ ಕಣ್ಣಿದ್ದರೂ ಸಹ ಚಾರಿತ್ರ ರೂಪಿ ಎಚ್ಚರಿಕೆ ಇರದಿದ್ದರೆ ಆ ಜೀವವು ಸಂಸಾರ ರೂಪಿ ಹಳ್ಳದಲ್ಲಿ ಬೀಳುತ್ತಾನೆ ಚಂದಿದಿಲ್ಲ ಉದಾಹರಣೆ ಇಜಿ ತೇಜಿತ ಎಲ್ಲರಿಗೂ ಆ ಕಣ್ಣಲ್ಲೇ ನೋಡಿ ಎಚ್ಚರಿಕೆ ಇರಲಾದ ಹೋದ್ರ ಆ ಮನುಷ್ಯ ಹಳದ ಬಿಳುದ ನಿಶ್ಚಿತನ ಹಂಗ ದರ್ಶನೋತಿ ಜ್ಞಾನೋತಿ ಅದರ ಎಚ್ಚರಿಕೆಯಿಂದ ಚಾರಿತ್ರ ಇರ್ಲಿಕ್ಕಂದ್ರ ಪಾಲನೆ ಮಾಡ್ಲಿಕ್ಕಂದ್ರ ಆ ಜೀವ ಸಂಸಾರದಾಗ ಪರಿಭ್ರಮಣ ಮಾಡ್ತತಿ ಅದಕ್ಕೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಅಂದರು ಪರಿ ಸಮ್ಯಕ್ ದರ್ಶನ ಜ್ಞಾನದಿಂದ ಮೋಕ್ಷ ಇರಂಗಿಲ್ಲ ಅದರ ಜೊತೆಗೆ ಚಾರಿತ್ರ ಬೇಕಬೇಕು ಅಂದ್ರ ಮೋಕ್ಷದ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾರು ಎಲ್ಲಿ ಬೀಳ್ತಾನೆ ಜೀವ ಸಂಸಾರ ರೂಪಿ ಹಳದಾಗಿ ಬೀಳ್ತಾನೆ ಯಾ ಜೀವ ಚಾರಿತ್ರ ರೂಪಿ ವಿವೇಕ ಉಪಯೋಗ ಮಾಡ್ಲಿಕ್ಕಂದ್ರ ಆದ್ದರಿಂದ ಆ ಜ್ಞಾನ ದರ್ಶನ ಅಥವಾ ಸದ್ಯಗಳು ಸಹ ವ್ಯರ್ಥವಾಗುತ್ತವೆ ಯಾಕೆ ವ್ಯರ್ಥಕವು ಕಣ್ಣಿದ್ದು ವ್ಯರ್ಥಲ್ಲ ಹಗಲ್ ಬ್ಯಾಟ್ರಿ ತಗೊಂಡ್ ತಗನೆ ಬಿದ್ರತ್ತ ಹಂಗ ಬಾಳೆ ಯಾರ್ದ ಜ್ಞಾನ ದರ್ಶನ ಇದ್ರೂ ಚಾರಿತ್ರ ಇರ್ಲಿಕ್ಕಂದ್ರ ಆಚರಣೆಗ್ ಇರ್ಲಿಕ್ಕಂದ್ರ ಏಕೆಂದ್ರೆ ಕೇವಲ ಶ್ರದ್ಧೆ ಮತ್ತು ಜ್ಞಾನ ಮಾತ್ರದಿಂದಲೇ ಮುಕ್ತಿ ಉಂಟಾಗುವುದಿಲ್ಲ ಮಾತ್ರ ದರ್ಶನ ಜ್ಞಾನದಿಂದ ಮೋಕ್ಷಕ್ಕಾಗಿಲ್ಲ ಸಮ್ಯಕ್ತ ಮತ್ತು ಜ್ಞಾನದ ಆರಾಧನೆ ಜೊತೆಗೆ ಚಾರಿತ್ರ ಮತ್ತು ತಪವೂ ಸಹ ಅವಶ್ಯಕವಾಗಿ ಆರಾಧನೀಯವೆಂದು ಇಲ್ಲಿ ಸಿದ್ಧಿಸುತ್ತಾರೆ ಆಚಾರ್ಯ ಪರಮೇಶ್ವರಿ ಅಮಿತಗತಿ ದೇವರ ಏನ್ ಮಾಡ್ತಾರೆ ಇಲ್ಲಿ ಶ್ರದ್ಧಾ ಜೊತೆಗೆ ಜ್ಞಾನ ಜೊತೆಗೆ ಚಾರಿತ್ರನು ಬೇಕು ಮತ್ತು ತಪನು ಬೇಕು ಬರೀ ಚಾರಿತ್ರದ ಅಷ್ಟೇ ಅಂದಂಗಿಲ್ಲ ಚಾರಿತ್ರ ಸಹಿತ ತಪ ಮಾಡ್ರೆ ಕರ್ಮ ನಿರ್ಜರ ಆಕತಿ ಚಾರಿತ್ರ ಅಂದ್ರೆ ನೀನು ಉದಾಹರಣೆ ಬೆಣ್ಣೆ ಇದ್ದಂಗ ಬರೀ ಬೆಣ್ಣಿಲ್ಲ ತುಪ್ಪ ಇಲ್ಲ ಬೆಣ್ಣೆ ಕಾಶ್ರಣ ತುಪ್ಪ ಆಕತಿ ಹಂಗ ಚಾರಿತ್ರ ರೂಪಿ ಬೆಣ್ಣೆಯನ್ನ ತಪದಿಂದ ಧ್ಯಾನಿಸಿದಾಗ ಮಾತ್ರ ಕರ್ಮ ನಿರ್ಜರ ಆಗಿ ಈ ಆತ್ಮ ಮೋಕ್ಷ ಸುಖ ಪ್ರಾಪ್ತಿ ಮಾಡ್ಕೋತಾನ ಅಂತ ಹೇಳ್ತಾರೋ ಇನ್ನು ಅವ್ಯಾಬಾಧ ಸುಖ ಪ್ರಾಪ್ತಿ ಮಾಡಿಕೊಳ್ಳುವ ಪ್ರೇರಣೆ ಅವ್ಯಾಬಾಧ ಸುಖ ಪ್ರಾಪ್ತಿ ಮಾಡಿಕೊಳ್ಳುವ ಪ್ರೇರಣೆ ಅವ್ಯಾಬಾಧ ಸುಖ ಎಲ್ಲತಿ ಅನಂತ ದರ್ಶನ್ ಅನಂತ ಜ್ಞಾನ ಅನಂತ ಸುಖ ಅನಂತ ವೀರ್ಯ ಸೂಕ್ಷ್ಮತ್ವ ಅಗುರ್ಲಘುತ್ವ ಅವ್ಯಾಬಾಧತ್ವ ಅವಘಾನತ್ವ ಅವ್ಯಾಬಾಧತ್ವ ಅಂದ್ರೆ
ಅಲ್ಲಿ ಯಾವುದೋ ಪ್ರಕಾರ ಸುಖಕ್ಕೆ ತೊಂದರೆ ಇಲ್ಲ. ಕರೆ ಸಂಸಾರದಾಗ ಎಲ್ಲ ಸುಖಕ್ಕೆ ತೊಂದರೆ ಐತೆ. ಮದುವೆ ಆತಂದ್ರು ಮುಗಿತಾನ ದುಃಖ ಚಾಲು ಆತ ಅಲ್ಲಿಗೆ ಶುರು ಆತ ಅಲ್ಲಿಗೆ. ಆರ್ ಮನಿ ಬಿಟ್ಟಿವಪ್ಪ ದೀಕ್ಷಾ ತಗೊಂಡಿವ್ ಮಹಾರಾಜ್ ಮುಗಿತೀನಿ ನನ್ನ ಕಷ್ಟ ಮುಗಿತು. ಇನ್ನ ಚಾಲು ಆತ ಉಪಸರ್ಗ ಕಷ್ಟ ಉಪವಾಸ ಪರಿಚಯ ಲೋಕ ನಿಂದ ಇವೆಲ್ಲ ಸಹನ ಮಾಡೋದು ಚಾಲು ಆಯ್ತು ಇಲ್ಲಿ ಮುಗ್ದೈತೆ ನೋಡ್ರಿ ಎಲ್ಲ. ಎಷ್ಟು ಸುಂದರ ಪದ ಹೇಳ್ತಾರ ಅದಕ್ಕೆ ಹೇಳು ಸಂಸಾರದಾಗ ಜೀವ ದುಃಖಿ ಐತಿ ಕಾರಣ ಅಜ್ಞಾನ. ಜ್ಞಾನಿ ಜೀವಿತ ಅಂದ್ರ ಸುಖಿ ಇರ್ತತಿ. ಅದಕ್ಕೆ ಆಜ್ಞೆ ಅಂದಾರಲ್ಲ ಸುಖ ಎಲ್ಲಾರಿ ಎಲ್ಲಿ ತೆವ್ವ ದುಃಖ ತುಂಬ್ಯದ ಮರುತ್ಯದ ಮ್ಯಾಲ ತಾ ಮಾಡಿದ ಪಾಪ ತಾ ಕಳಿಯಬೇಕ ಭಗವಂತರ ಮ್ಯಾಲ್ಯಾಕ ಸಿಟ್ಟಾಗಬೇಕ ತಾ ಮಾಡಿದ ಪಾಪ ತಾ ಕಳಿಯಬೇಕ ಮಹಾರಾಜರ ಮ್ಯಾಲ್ಯಾಕ ಸಿಟ್ಟಾಗಬೇಕ ಸುಖ ಎಲ್ಲಾರಿಗೆಲ್ಲೈತ್ಯವ್ವ ದುಃಖ ತುಂಬ್ಯದ ಮರುತ್ಯದ ಮ್ಯಾಲ. ಸ್ವಾಭಾವಿಕವಾಗಿ ಜೀವ ತಾ ಮಾಡ್ತಕ್ಕಂತ ಕರ್ಮ ಉದಯದಿಂದ ದುಃಖ ಭೋಗಿಸಕತ್ತದ. ಇಲ್ಲಿ ಆಚಾರ್ಯ ಹೇಳ್ತಾರೆ ಎಮ್ಮಿತ್ತಿದ್ದೇವ ಅವ್ಯಾಬಾಧ ಸುಖ ಪ್ರಾಪ್ತಿ ಮಾಡಿಕೊಳ್ಳುವ ಪ್ರೇರಣೆ. ಎಂತ ಸುಖ ಅವ್ಯಾಬಾಧ ಆ ಸುಖ ಪ್ರಾಪ್ತ ಆಗ್ತದ ನಿನ್ ಯಾರು ಅದಕ್ಕೆ ಬಾಧ ಮಾಡಂಗಿಲ್ಲ ನೋಡ್ರಿ. ಇಲ್ಲಿ ಗಪ್ ಕೂತ್ರು ಹಿಂದೆ ಚುಸ್ತಾರ ಮರ್ಯಾಗ ಮಾಡೋದು ಕೂತಾರ ಗಚ್ಚಿ ಗಪ್ ನೀವಲ್ರು ನಿಮ್ಮ್ಯಾಗ ಹೇಳ್ಬೇಕು ಇರ್ತಾರೆ ಜೀವಿ ಹಿಂದೆ ಹಿಂದೆ ಕೂತ ಮೋಸ್ಟ್ ಹುಡ್ ಮಾಡೋದೈತಿ ನಮ್ಮ ಮನ್ಯಾಗ ಪಾಯಸ ಹಾಕಿ ನಾಗ ನಡೀದ್ ನಡೀದ್ ಇಲ್ಲಿ ಗಪ್ ಕುಂಡ್ರು ಬಿಡಂಗಿಲ್ಲ ಅವ್ಯಾಬಾದ ಒಂದಲ್ಲಿ ಒಂದ್ ತೊಂದ್ರೆ ಇವ್ಯಾವ ಆಗ್ಲಿಕ್ಕೂ ಕಡಿ ಪೋಣರೆ ಬರ್ತದೆ ಕಡೆಗೆ ಪೋಣರೆ ಬಂದು ಬೇದ್ನೆ ಅಭಿಶ್ವರ ಹೋಯ್ತೈತಿ. ಹೋಗಿ ಕೂತ ಸ್ವಾಮಿ ಐತೆ ಕೌಟ್ ಹಾಕಿ ಪಾಟಿ ಹಾಕ್ತಾ ನಾನು ಬಾಲ ಹೊಲಕ್ಕೆ ನೀರ್ ಬಿಡದೈತಿ. ಇಲ್ಲಿ ಎಂತ ಸುಖ ಆಯ್ತು ಎಂತ ಸುಖ ಆಯ್ತದ ಬಾಧಿತ ಸುಖ ಆಯ್ತದ ಸುಖ ಇದು ಬಾಧಿತ ಐತಿ. ಅವ್ಯಾಬಾಧ ಸುಖ ಎಲ್ಲೈತಿ ಮೋಕ್ಷದಾಗ. ಅಂತ ಸುಖದ ಪ್ರಾಪ್ತಿಗೆ ಪ್ರೇರಣಾ ಅಮಿತ್ ಗತಿ ಆಚಾರ್ಯ ಕೊಡಾಕಿದ್ದಾರು. ಏನಂತಾರ ಅವರ ನಿರ್ವಾಣಸ್ ಸುಖಂ ಸಾರೋ ನಿರ್ವ್ಯಾಬಾಧಂ ಯಥೋ ನ ಫಂ ಯಥೋ ನ ಗಂ ಚೇಷ್ಟಾ ಕೃತ್ವಾ ತತಶ್ಚಾಶ್ಯ ತದರ್ಥಂ ಸ್ವ ಹಿತೈಷಿನಾ. ನಿರ್ವಾಣದ ಸಾರ ಬಾಧಾರಹಿತ ಮತ್ತು ನಿರ್ದೋಷವಾದ ಸುಖ. ನಿರ್ವಾಣದ ಸಾರ ಅರ್ಥಾತ್ ಮೋಕ್ಷದ ಸಾರಭೂತವು ಬಾಧಾರಹಿತ ಮತ್ತು ನಿರ್ದೋಷವಾದ ಸುಖ ಅಂತ. ತ್ರಾಸ ಇರಲಾರದಂತದ್ದ ಕ್ಷಯ ಆಗಲಾರ್ತಕ್ಕಂಥದ್ದ ಶಾಶ್ವತವಾಗಿರ್ತಕ್ಕಂಥದ್ದ ಅವ್ಯಾಬಾಧ ಸುಖ ಎಲ್ಲೈತಂದ್ರ ಮೋಕ್ಷದಲ್ಲದ ಅದು ನಿರ್ದೋಷವಾದಂತ ಸುಖ. ಈಗ ನಮಗೆ ಯಾವಾಗ ಸುಖ ಸಿಗ್ತಿತ್ತಂದ್ರ ಅದು ದೋಷ ಸಹಿತ ಸುಖ ಐತಿ. ಕರ್ಮ ಸಹಿತ ಕರ್ಮ ಜನ್ಯ ಸುಖ ಐತಿ. ಯಾವ ಕರ್ಮ ಜನ್ಯ ಸಾತಾ ವೇದನೀಯ ಕರ್ಮ ಜನ್ಯ ಸುಖ ಐತಿ. ಆ ಕಾಲಿಗೆ ಮಳೆಯಾಗ ತಿರುಗಿ ಬಂದ್ರಿ ಹಾದ್ಯಾಗ ತಿಪ್ಪಿದ ನೀರ ಹಾದಿಮೆ ಹಾಯ್ತಿತ್ತು. ಆ ನೀರನೇ ಹಾದ್ ಬಂದ್ರಿ ಸಂಜೆ ಕಾಲು ತೊಳ್ಕೊಳ್ಳಿಲ್ಲ ಕೊಬ್ಬರಿ ಹಚ್ಕೊಳ್ಳಿಲ್ಲ ರಾತ್ರಿ ಗೌ ಗೌ ಮಾಡಕ್ಕಿತ್ತು. ಹಾಗಾಗಿ ಅದಕ್ಕೆ ಕೆರ್ಯಾಕ ಹಸ್ತತಿ ಮತ್ತ ಸಂಜೆ ಹೋಗ್ಬಿಡ್ದ ಸಣ್ಣ ಕೂಸ್ಗಳ ಕರೆದ ಕಲ್ಲ ಕೊಟ್ಟ ತಿಕ್ಕಾಕ ಹಸ್ತತಿ. ಎರಡು ದಿವ್ಸ ಗುಳ್ಳದ್ ಹೊಡೆದ್ರ ವೇದನೆ ಹೇಟಕೆ ಹಾಕತಿಲ್ಲೋ. ಇದು ಎಂತ ಸುಖ ಇದು ಬಾಧಿತ ಸುಖ ಕ್ಷಣಿಕ ಸುಖ. ಇದು ಸಾತಾ ವೇದನೀಯ ಆಗಿನ ಪೂರ್ತಿ ಕಾಲ್ ಗೌಗ ಅಂದ ಕೆರ ಏನಿಸ್ತತಿ ಸುಖ ಅನಿಸ್ತತಿ. ಅಲ್ಲಿ ಸುಖ ಹೆಚ್ಚೈತಿ ದುಃಖ ಹೆಚ್ಚೈತಿ ದುಃಖ ಹೆಚ್ಚಾಗುದೈತಿ. ಇದು ಸಂಸಾರದಾಗಿನ ಸುಖ ಐತಿ. ಕರೆ ಮೋಕ್ಷದ ಎಂತ ಸುಖ ಐತಿ ನಾ ಸಣ್ಣ ಇದ್ದಾಗ ಕೇಳ್ತಿದ್ನಿ ನಿಮ್ಮಂತ ಹಿರಿಯರು ಮಾತಾಡ್ತಿರ್ ಸಂಸಾರದಾಗ ಸುಖ ಇಲ್ಲ ಯವ್ವ. ಸಂಸಾರದಾಗ ಏನಾದ್ರು ಸುಖ ಇದ್ರ ಸಾಗರದಷ್ಟು ದುಃಖಕ್ಕ ಸಾಸ್ವಿ ಕಾಳಟ ಸುಖಾನ ಅಂತಿದ್ರಲ್ಲೋ
ಈಗಂತಾರ ಕೇಳ್ತಾರ ಮಾತ, ಸಾಗರದಷ್ಟು ದುಃಖಕ್ಕ ಸಾಸ್ವಿ ಕಾಳದಷ್ಟು ಸುಖ ಆತ. ಎಲ್ಲಿ? ಸಂಸಾರದಾಗ. ಅದ ಮೋಕ್ಷದಾಗ ಸಾಗರದಷ್ಟು ಸುಖಕ್ಕ ಸಾಸ್ವಿ ಕಾಳದ ಸಹಿತ ದುಃಖ ಇಲ್ಲ ಇಲ್ಲ. ಅನಂತ ಸುಖ ಅದು, ಶಾಶ್ವತ ಸುಖ, ಅವ್ಯಾಭಾದ ಸುಖ, ದೋಷ ರಹಿತ ಸುಖ, ನಿರ್ದೋಷವಾಗಿರ್ತಕ್ಕಂಥ ಸುಖ ಮೋಕ್ಷ ಸುಖ. ಅದಕ್ಕೆರು ನಿರ್ವಾಣದ ಸಾರ, ಮೋಕ್ಷದ ಸಾರ ಬಾಧಾರಹಿತ ಮತ್ತು ನಿರ್ದೋಷವಾದ ಸುಖ. ಆದ್ದರಿಂದ ಆತ್ಮನ ಹಿತವನ್ನು ಬಯಸುವವರು, ಆತ್ಮನ ಕಲ್ಯಾಣ, ಆತ್ಮನ ಹಿತ, ಆತ್ಮ ಸುಖಿ ಆಗ್ಬೇಕ ಯಾವ ಜೀವ ಬಯಸ್ತಾವೋ ಬಯಸಾಯ್ತಿರಲ್ಲ ಮತ್ತೆ ಮುಮುಕ್ಷು ಭವಿ ಜೀವಿಗಳು ಬಯಸುವವರು ಆ ಅವ್ಯಾಬಾದ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಪ್ರಯತ್ನ ಮಾಡಬೇಕು. ಎಂತ ಧರ್ಮೂಷಣಿ ಏನು ಪ್ರಯತ್ನ ಮಾಡಬೇಕು? ಅವ್ಯಾಬಾದ ಸುಖ, ಮೋಕ್ಷ ಸುಖ, ಸಿದ್ಧ ಸುಖ, ಅವಿನಾಶಿ ಸುಖ ಪ್ರಾಪ್ತಿ ಮಾಡ್ಕೊಳಕ್ ನಾವೇನ್ ಮಾಡಬೇಕು? ಸತತ ಪುರುಷಾರ್ಥ ಮಾಡಬೇಕು. ಯಾರ? ಆತ್ಮನ ಹಿತವನ್ನು ಬಯಸುವ ಭವ್ಯ ಜೀವಿಗಳು. ನೀವು ಯಾರ ಹಿತ ಬಯಸಾಯ್ತೀರಿ? ಯಾರ್ದ? ವೆರಿ ಗುಡ್. ಸ್ವಪೈಲ ನಂತರ ಪರ ಉತ್ತಮ ಸ್ವಾತ ಚಿಂತಾ ಸ್ಯಾತ್ ದೇಹ ಚಿಂತಾಸ್ಯ ಮಧ್ಯಮ ಅಧಮ ಕಾಮ ಚಿಂತಾ ಸ್ಯಾತ್ ಪರ ಚಿಂತಾ ಧಮಾಧಮ. ಎಲ್ಲಾದ್ರಾಗ ಚಿಂತಿ. ಚಿಂತಿ ಯಾರಿಗಿಲ್ಲ ಹೇಳ್ರಿ? ನನಗೂ ಐತೆ ಚಿಂತಿ. ಚಿಂತಿ ಯಾರಿಗಿಲ್ಲ? ನನಗೂ ಐತೆ ಚಿಂತಿ. ಚಿಂತಿ ಇರ್ಬೇಕೇನೆ. ಯಾವ್ದಿರ್ಬೇಕು? ಉತ್ತಮ ಸ್ವಾತ್ಮ ಚಿಂತಾ. ಉತ್ತಮದೊಳಗ ಉತ್ತಮ ಯಾವ ಚಿಂತಾ? ಸ್ವ ಆತ್ಮಂದ ಚಿಂತನ ಮಾಡೋದ. ನಂದ ಆತ್ಮನ ಕಲ್ಯಾಣ ಯಾವಾಗ ಆದಿತ್ತು? ಇನ್ನು ಎಷ್ಟು ಬಹುದಾಗಿ ಸಂಸಾರ ತಿರುಗೋದ? ಹೇ ಭಗವಂತ, ಈ ದೇಹದಿಂದ ನಮ್ಗೆ ಮುಕ್ತಿ ಸಿಗ್ಲಿ. ವಿದೇಹ ಕ್ಷೇತ್ರದಾಗ ಜನ್ಮಾಗಿ ಶ್ರೀಮಂದ್ರ ಭಗವಾನ್ ಪಾದ ಮೂಲದಾಗ ಸುರಡಶ್ಕನ ಭಾವನಾ ಭಾವಿಸಿ ತೀರ್ಥಂಕರ ಪ್ರಕೃತಿ ಬಂದಾಗಿ ನನ್ನ ಆತ್ಮನು ಸಿದ್ಧ ಪದ ಪ್ರಾಪ್ತಿ ಮಾಡ್ಕೊಳ್ಳಿ ಅಂತ ನಾವ ವಿಶುದ್ಧಿ ಪೂರ್ವಕ್ ಚಿಂತನೆ ಮಾಡ್ದ. ಇದು ಉತ್ತಮ ಶ್ರೇಷ್ಠವಾದಂತದ್ದು. ದೇಹ ಚಿಂತಾಸ್ಯ ಮಾಧ್ಯಮ ಗುರು ಆಗೈತಿ, ಸರ್ಪನ್ ಆಗೈತಿ, ಔಷಧ ತಗಿತಾರು ಮಾಡಲ್ಲ ಅವ್ರ ಉಪಚಾರ. ಅವ್ರ ಕೈ ಕೊಟ್ಕೊಂಡಿದ್ದೇವು ಮಧ್ಯಮ ಐತಿ. ಕರೆ ಅರ್ಥದಾಗಿದ್ ನಾನು ಬೇಡ, ಗಟ್ಟಿ ಆಗ್ಬೇಕು. ಅದಾಗ್ಲಿಕ್ಕೂ ಅನಿವಾರ್ಯ ಮಧ್ಯಮ ಐತಿ. ದೇಹದ ಬದ್ಧನ ಕಾಳಜಿ ಮಾಡೋದ ಅನಿವಾರ್ಯ ಐತಿ. ಮಾಡಬೇಕತ್ ನೇಮ್ ಇಲ್ಲ, ಆದ್ರೂ ಮಾಡ್ರ ಅಷ್ಟೇನು ಬಹಳ ದೊಡ್ಡ ಹಾನಿ ಅಲ್ಲ. ಇದು ಮಧ್ಯಮ ಐತಿ. ಅಧಮ ಕಾಮ ಚಿಂತಾ, ಅತಿ ಅಧಮ ಕನಿಷ್ಠ ಜಗಣ್ಣಿ ಯಾವುದು? ಕಾಮ ಚಿಂತಾ, ಶರೀರಾದಿ ಭೋಗ ವಿಲಾಸ ಬದ್ದಲ, ವಿಷಯ ವಾಸನಾ ಬದ್ದಲ. ಸ್ಪರ್ಶೇಂದ್ರಿಯ ಸುಖ ಇರ್ಬೋದು, ರಶ್ನೇಂದ್ರಿಯ ಇರ್ಬೋದು, ಘಾನೇಂದ್ರಿಯ ಇರ್ಬೋದು, ಚಕ್ಷುರೇಂದ್ರಿಯ ಇರ್ಬೋದು, ಕರ್ಣೇಂದ್ರಿಯ ಇಂದ್ರಿಯ ಜನ್ಯ ಯಾವ ವಿಷಯ ವಾಸನಾ ಅದಾವೋ ಆ ಕಾಮ ವಾಸನೆ ಒಳಗ ಚಿಂತೆ ಮಾಡಕೈತದ ಯಾವುದು? ಅಧಮ. ಇದಕ್ಕಿಂತ ಅಧಮಾತಿ ಅಧಮ ಚಿಂತ ಯಾವ್ದು ಕೇಳ್ರ? ಪರ ಚಿಂತಾ ಧಮ ಧಮ. ಪರ ಚಿಂತೆ ಮಾಡಿ ಪ್ರಪಂಚದಾಗ ತಿರುಗಾಕತ್ತೆ ಆತ್ಮ. ಯಾರ ಚಿಂತೆ ಮಾಡಿದ್ವು? ಪರ ಚಿಂತೆನ. ಎಲ್ಲಾರ್ಕಿತ ಅದಮದೊಳಗ ಅದ ಮತ್ ಅದಕ್ಕ ಪರ ಚಿಂತಾ ಮತ್ ಕರೋ. ಪರ ಚಿಂತಾ ಮತ್ ಕರೋ. ಹೇ ಸುಧಾರಕ್, ಜಗತ್ ಕಿ ಚಿಂತಾ ಮತ್ ಕರ್, ತೇರಾ ಮನ್ ಹೀ ಜಗತ್ ಹೈ ಪೈಲ ಉಸೇ ಸುಧಾರ. ಹೇ ಮನುಷ್ಯ, ಹೇ ಜೀವ, ಈ ಜಗತ್ ಚಿಂತಿ ಬಿಡ. ನಿನ್ನ ಮನಸ್ಸ ಮಲ್ಲ ಏನತಿ ಜಗತ್ ಐತಿ, ಒಂದ್ ಅದನ್ನ ತಿಳ್ಕೋ, ಅದನ್ನ ಸ್ಥಿರ ಮಾಡು. ನೀನ ಜಗತ್ ಪರಮೇಶ್ವರಿ ಆಗ್ತಿ, ಜಗತ್ ಗುರು ಆಗ್ತಿ, ಜಗತ್ ಪೂಜ್ಯ ಆಗ್ತಿ. ಆ ಶಕ್ತಿ ನಿನ್ನ ಒಳಗೈತಿ ಅಂತ ಆಚಾರ್ಯ ಭಗವಾನ್ ಹೇಳ್ತಾರ. ಅದಕ್ಕ ಎಂದರೆ ಪುರುಷಾರ್ಥವನ್ನು ಮಾಡಬೇಕು. ಏನ್ ಮಾಡ್ಬೇಕ್ರಿ? ಅವ್ಯಾಬಾದ ಸುಖವನ್ನು ಪ್ರಾಪ್ತ ಮಾಡಿಕೊಳ್ಳಲು ಪ್ರಯತ್ನ ಮಾಡಬೇಕು. ಅರ್ಥಾರ್ಥ ಪುರುಷಾರ್ಥ ಮಾಡ್ಬೇಕು. ಯಾವ ಪುರುಷಾರ್ಥ ಮಾಡ್ಬೇಕು? ಮೋಕ್ಷ ಸುಖ ಯಾವುದರಿಂದ ಪ್ರಾಪ್ತಿ ಆಗತಿ, ಆ ಸುಖದ ಪ್ರಾಪ್ತಿಗಾಗಿ ನಾವು ಪುರುಷಾರ್ಥ ಮಾಡ್ಬೇಕು ಅಂತ ಆಚಾರ್ಯ ಭಗವಾನ್ ಈ ಮರಣ ಖಂಡಿಕಾ ಗ್ರಂಥದಲ್ಲಿ 16ನೇ ಶ್ಲೋಕದಾಗ ಹೇಳ್ರು. ಮುಂದಿಂದ ನಾಳೆ ನೋಡೋಣ. ಆರಾಧನೆಯ ಎಲ್ಲದರ ಸಾರ, ಎಲ್ಲಾ ಗ್ರಂಥದ ಸಾರ ಆರಾಧನೆ ಹೆಂಗೈತೆ ಅನ್ನೋದನ್ನ ನಾಳೆ ಭವನ ಮಾಡೋಣ. ಈ ಜಿನ ಕಥೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶನಬಹುದು, ತೇಜಬಹುದು, ಪುಣ್ಯ ಬಹುದು, ಮುಂದೊಲಿದ ಪಾದಿತ್ಯೇಶ್ವರನ ಕಾಣುವರವರು. ಪ್ರೇಮದಿಂದಿದ ನೋದಿದರೆ ಪಾಡಿದರೆ ಕೇಳಿದ ರಾಮೋದ ವೈದುವರವರು. ನಿಯಮಾಧೀಶ್ವರರಾಗಿ ನಾಳೆ ಶ್ರೀಮಂದರ
ಸ್ವಾಮಿಯ ಕಾನ್ವರತಿಗಳು ಅಣಮೋ ಅರಿಹಂತಾನಂ ಅಣಮೋ ಸಿದ್ಧಾಣಂ ಅಣಮೋ ಆಯಿರ್ಯಾಣಂ ಅಣಮೋ ಉವಚ್ಛಾಯಾಣಂ ಅಣಮೋ ಲೋಯೇ ಸವ್ವಸಾಹೂಣಂ